ಬೆಲೆ ಏರಿಕೆ ಬಿಸಿಯಿಂದ ಜನ ತತ್ತರಿಸಿರುವಂತಹ ನಡುವೆಯೇ ತೈಲ ಮಾರುಕಟ್ಟೆಯಲ್ಲಿ ಇದೀಗ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಸುವ ಮೂಲಕ ಮತ್ತೊಮ್ಮೆ ಶಾಕ್ಗೆ ಒಳ ಶಾಕ್ ಕೊಟ್ಟಿದೆ ತಿಂಗಳ ಮೊದಲ ದಿನವೇ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಜೊತೆಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆಯಾಗಿದ್ದು ಮನೆಯಲ್ಲಿ ಒಲೆ ಹಚ್ಚುವ ಮುನ್ನ ಯೋಚನೆ ಮಾಡುವಂಗಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ತಿಂಗಳ ಮೊದಲ ದಿನವೇ ಜನರಿಗೆ ಶಾಕ್ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ ಕೆಲ ತಿಂಗಳುಗಳಿಂದ ಸ್ಥಿರವಾಗಿದ್ದ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಏರಿಕೆಯಾಗಿದೆ ತಿಂಗಳ ಮೊದಲ ದಿನವೇ ಗೃಹ ಮತ್ತು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ದರವನ್ನು ಪೆಟ್ರೋಲಿಯಂ ಸಂಸ್ಥೆಗಳು ಪರಿಷ್ಕರಣೆ ಮಾಡಿವೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮುನ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿದ್ದು ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ ಎರಡು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿಗೆ ತಲುಪಿದೆ ಬೆಂಗಳೂರಲ್ಲಿ ಗೃಹ ಬಳಕೆ ಸಿಲಿಂಡರ್ ದರ ದರ ಹೆಚ್ಚಳ ಐವತ್ತು ರೂಪಾಯಿ ಹಳೆ ದರ ಒಂದು ಸಾವಿರದ ಐವತ್ತೈದು ರೂಪಾಯಿ ಸದ್ಯದ ದರ ಒಂದು ಸಾವಿರದ ನೂರ ಐದು ರೂಪಾಯಿ ಬೆಂಗಳೂರಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ದರ ಹೆಚ್ಚಳ ಮುನ್ನೂರ ಐವತ್ತೊಂದು ರೂಪಾಯಿ ಹಳೆ ದರ ಒಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಹೊಸ ದರ ಎರಡ್ ಸಾವಿರದ ನೂರ ತೊಂಬತ್ತು ರೂಪಾಯಿ ಇತ್ತ ಕೋಲ್ಕತ್ತಾದಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿಗಳಿಂದ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿಗೆ ಜಿಗಿತ ಕಂಡಿದೆ ಮುಂಬೈನಲ್ಲಿ ಈ ಗ್ಯಾಸ್ ಸಿಲಿಂಡರ್ ಬೆಲೆ ಒಂದು ಸಾವಿರದ ಏಳುನೂರ ಇಪ್ಪತ್ತೊಂದು ಆಗಿತ್ತು ಈಗ ಅದರ ದರ ಎರಡು ಸಾವಿರದ ಎಪ್ಪತ್ತೊಂದು ರೂಪಾಯಿಗೆ ತಲುಪಿದೆ ಚೆನ್ನೈನಲ್ಲಿ ಒಂದು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿಗಳಿಂದ ಎರಡು ಸಾವಿರದ ಇನ್ನೂರ ರೂಪಾಯಿಗೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಒಂದು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿಗೆ ಏರಿದೆ ಇನ್ನು ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಐವತ್ತು ರೂಪಾಯಿ ಏರಿಕೆಯಾಗಿದ್ದು ಬೆಂಗಳೂರಿನಲ್ಲಿ ಒಂದು ಸಾವಿರದ ಐವತ್ತೈದು ರೂಪಾಯಿ ಲಭ್ಯವಾದರೆ ಮುಂಬೈ ಕೋಲ್ಕತ್ತಾ ಮತ್ತು ಚೆನ್ನೈನಲ್ಲಿ ಕ್ರಮವಾಗಿ ಒಂದು ಸಾವಿರದ ನೂರ ಮೂರು ರೂಪಾಯಿ ಒಂದು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಮತ್ತು ಒಂದು ಸಾವಿರದ ಹದಿನೆಂಟು ರೂಪಾಯಿಗೆ ಏರಿಕೆಯಾಗಿದೆ ಈ ಮೊದಲು ಸಿಲಿಂಡರ್ ಬೆಲೆ ಹೆಚ್ಚಾದರೆ ಸಬ್ಸಿಡಿ ಮೊತ್ತವು ಏರಿಕೆಯಾಗ್ತಾ ಇತ್ತು ಆದ್ರೆ ಈಗ ಸಬ್ಸಿಡಿಯೂ ಸಿಗದ ಹಿನ್ನೆಲೆ ಬೆಲೆ ಏರಿಕೆ ಬಿಸಿ ನೇರವಾಗಿ ಜನಸಾಮಾನ್ಯರಿಗೆ ತಟ್ತಾ ಇದೆ ದುಬಾರಿ ದುನಿಯಾದಲ್ಲಿ ಜನರು ಮತ್ತೆ ಸಿಲಿಂಡರ್ ಬೆಲೆ ಏರಿಕೆಯಿಂದ ಚಿಂತೆಗೀಡಾಗಿದ್ದಾರೆ ಈಡಾಗಿದ್ದಾರೆ ಶಬೀರ್ ಪಬ್ಲಿಕ್ ಟಿವಿ ನವದೆಹಲಿ